ಸುಮಾರು ಒಂದು 4.5 ಲಕ್ಷ ಜನದಷ್ಟು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಾಗೂ ಒಂದು ಅಂದಾಜಿನ ಪ್ರಕಾರ 24,000 ಯಾಕೆ ಅಂದಾಜು ಅಂದರೆ ಕೆಲವು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಸೇರ್ತದೆ 24,000ದಷ್ಟು ಬೋಧಕರಿಗೂ ಕೂಡ ಸಹಾಯ ಆಗುವ ನಿಟ್ಟಿನಲ್ಲಿ ಆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕ LMS ಅಂತ. ಇದರ ಒಂದು ರಿಲೆವೆನ್ಸ್ ಬಗ್ಗೆ ಮಾತಾಡೋದಾದರೆ ಅಂದರೆ ಅದರ ಪ್ರಸ್ತುತತೆ ಏನಿತ್ತು ಅಂತ ಎಲ್ಲ ನೋಡೋದಾದರೆ ಈಗಾಗಲೇ ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರ ಒಂದು ಯೋಜನೆ ಏನಿದೆ ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕೂಡ ಈ ಒಂದು ಪೂರಕವಾದಂಥ ವ್ಯವಸ್ಥೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಈ ಪ್ರಸ್ತುತ ಎಲ್ರಿಗೂ ಎದುರು ಕಾಡ್ತಾ ಇರುವಂಥ ಈ ಕರೋನಾ ಅನ್ನುವಂಥ ಮಹಾಮಾರಿಯ ಒಂದು ಕಾಲದಲ್ಲಿ ಹೇಗೆ ತರಗತಿಗಳಿಗೆ ನೇರವಾಗಿ ಬಂದು ಕಲಿಯಲಿಕ್ಕೆ ಅಡೆತಡೆಗಳು ಉಂಟಾಗಿದೆ, ಶಿಕ್ಷಣ ಸಂಸ್ಥೆಗಳೆಲ್ಲ ಹೇಗೆ ಬಾಗಿ ಮುಚ್ಚುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನುವಂಥ ಪರಿಸ್ಥಿತಿ ಕೂಡ ಇದನ್ನು ಈ ಥರದ ಒಂದು ಸರ್ ಸರ್ ಒಂದು ಟ್ಯಾಪ್ ಬಿಸಿ ಅಂತ